ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆ್ಯಂಡ್ ಈಸಿಯಾದ ಬ್ರೇಕ್ಫಾಸ್ಟ್. ಒಮ್ಮೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ, ಆಫೀಸ್ ಹೋಗುವರು ಅಥವಾ ಸ್ಕೂಲಿಗೆ ಹೋಗುವರು ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ನೀವು ತಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಓಕೆ, ತುಂಬ ಸಿಂಪಲ್ ಅಂದರೆ ಸಿಂಪಲ್ ಇದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನಾನಿಲ್ಲಿ ಅಗಾರೋ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲೇ ಮಾಡಬೇಕಂತ ಏನಿಲ್ಲ, ನೀವು ನಾರ್ಮಲಾಗಿ ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಆದರೆ ಇದು ತುಂಬ ಬೆಸ್ಟ್, ಯಾಕೆಂದರೆ ಒಮ್ಮೆ ನಾವು ಇದರಲ್ಲಿ ಇಟ್ಟು ಬಿಟ್ಟರೆ ಬೇಗ ಬೇಗನೆ ತಾನಾಗಿ ಆಗಿ ಹೋಗುತ್ತೆ, ನಾವು ಬೇರೆ ಕೆಲಸ ಕೂಡ ಮಾಡ್ಬೋದು ಅಂತೇಳಿ. ಇಲ್ಲಿ ನಾನು ಸಾಟೆ ಬಟನನ್ನು ಕ್ಲಿಕ್ ಮಾಡಿದ್ದೀನಿ. ಫಸ್ಟಿಗೆ ಆಯಿಲನ್ನು ಹಾಕಿ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಗೂ ಬಡಿ ಶೇಪ್ ಎರಡು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆಗಿದೆ, ಇದಕ್ಕೆ ನಾನು ಶೇಂಗಾವನ್ನು ಆ್ಯಡ್ ಮಾಡಿದ್ದೀನಿ. ಕೆಲವರಿಗೆ ಶೇಂಗಾ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು ಬೇಕಿದ್ರೆ. ಓಕೆ, ಇಲ್ಲಿ ಚೆನ್ನಾಗಿದ್ದು ಕೆಂಪಾಗೋವರೆಗೂ ನಾವು ರೋಸ್ಟ್ ಆಗಬೇಕಿದಲ್ವಾ, ಹಾಗಾಗಿ ಅಷ್ಟು ತನಕ ಇದನ್ನು ಫ್ರೈ ಮಾಡೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ನೀರುಳ್ಳಿಯನ್ನು ಸೇರಿಸಿದ್ದೀನಿ. ನೀರುಳ್ಳಿ ಕೂಡ ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡೋಣ. ಒಳ್ಳೆ ರೀತಿ ಕೆಂಪಾಗಬೇಕು. ಈ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ನಾವು ಎಲ್ಲ ಕೆಲಸವನ್ನು ಈಸಿಯಾಗಿ ಮಾಡ್ಬೋದು, ಹಾಗಾಗಿ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಎರಡು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಹಾಕ್ತಾ ಇದ್ದೀನಿ. ಹಾಗೂ ಇದರೊಂದಿಗೆ ಹಾಕ್ತೀನಿ ನಾನು ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಇಲ್ಲಿ. ಓಕೆ, ಸ್ವಲ್ಪ ಪುದೀನವನ್ನು ಆ್ಯಡ್ ಮಾಡೋಣ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು. ಇಷ್ಟನ್ನು ಇವಾಗ ನಾವು ಫ್ರೈ ಮಾಡೋಣ. ಚೆನ್ನಾಗಿದ್ದರೆ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಓಕೆ, ಇದು ಒಳ್ಳೆ ರೀತಿ ಫ್ರೈ ಆಗಿದ್ದೆ. ಇದಕ್ಕೆ ಎಕ್ಸ್ಟ್ರಾ ಏನು ನಾವು ಜಾಸ್ತಿ ಯಾವುದೇ ಮಸಾಲ ಹಾಕಲಿಕ್ಕಿಲ್ಲ, ಸ್ವಲ್ಪ ಗರಂ ಮಸಾಲವನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ಇದಕ್ಕೆ ತೊಳೆದಿಟ್ಟ ರೈಸನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 3 ಕಪ್ಪಷ್ಟು ರೈಸ್ ತಗೊಂಡಿದ್ದೀನಿ. ರೈಸ್ ತೊಳೆದು ಚೆನ್ನಾಗಿ ಹಾಕಿ ಇದಕ್ಕೆ 1 ನಿಮಿಷ ಒಳ್ಳೆ ರೀತಿ ಇದನ್ನು ಈ ರೀತಿ ಫ್ರೈ ಮಾಡ್ತೀನಿ. ಓಕೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ. ಇದರೊಂದಿಗೆ 1 ಚಮಚದಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಇಷ್ಟ ಇದ್ದವರು ಹಾಕ್ಬೋದು, ಇಲ್ಲದವರು ಸ್ಕಿಪ್ ಮಾಡ್ಬೋದು. 3 ಲೋಟಕ್ಕೆ ನಾನಿಲ್ಲಿ 5 ಲೋಟ ರೀತಿ ನೀರನ್ನು ಹಾಕ್ತಾ ಇದ್ದೀನಿ. 1 ಲೋಟ ನಾನು ಕಮ್ಮಿನೇ ಹಾಕಿದ್ದೀನಿ, ಬೇಕಿದ್ರೆ 6 ಲೋಟ ಕೂಡ ನೀವು ಹಾಕ್ಬೋದು. ಆದರೆ ಇಲ್ಲಿ ಸ್ವಲ್ಪ ಸಾಫ್ಟ್ ಜಾಸ್ತಿ ಆಗುತ್ತೆ ಈ ಕುಕ್ಕರಲ್ಲಿ, ಅದಕ್ಕೆ 1 ಲೋಟ ಕಮ್ಮಿ ಹಾಕಿದ್ದೀನಿ. ಇಲ್ಲಿ ಇವಾಗ ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ. 1.5 ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಸ್ವಲ್ಪ ಸಿಹಿ, ಈ ರೀತಿ ಇದರ ಫ್ಲೇವರ್ ಬರುತ್ತೆ. ಓಕೆ, ಸಕ್ಕರೆಯನ್ನು ಹಾಕಲಿಕ್ಕೆ ಹೇಳಿದ್ದೆ, ನಾನು ಈ ಟೈಮಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿದರೆ ಆಯಿತು. ಓಕೆ, ಮುಚ್ಚಳವನ್ನು ಹಾಕಿದ ಮೇಲೆ ಎಲ್ಲಿ ಉಂಟಲ್ಲ ಕ್ಯಾನ್ಸಲ್ ಒತ್ತಬೇಕು. ಫಸ್ಟಿಗೆ ಸಾಟೆ ಬಟನ್ ಇತ್ತಲ್ವ, ಹಾಗಾಗಿ ಆಮೇಲೆ ರೈಸನ್ನು ಕ್ಲಿಕ್ ಮಾಡಿದ್ದೀನಿ, ಸ್ಟಾರ್ಟ್ ಬಟನನ್ನು ಒತ್ತಿದ್ದೀನಿ. ಸ್ವಲ್ಪ ಹೊತ್ತಲ್ಲಿದು ಆಗುತ್ತೆ. ಇಲ್ಲಿ ನಾನು ಪ್ರೆಷರ್ ಲೆವೆಲನ್ನು ಹೈಯಲ್ಲಿ ಇಟ್ಟಿದ್ದೀನಿ, ಬೇಗನೆ ಆಗಲಿ ಅಂತ ಹೇಳಿ. ಹಾಗೆ ಕುಕ್ಕರಿಗೆ ಯಾವ ರೀತಿ ಸಿಟಿ ಇರುತ್ತೆ ಇಲ್ಲಿ ಕೂಡ ಇರುತ್ತೆ. ಈ ರೀತಿ ಇಟ್ಟರೆ ವೆಂಟಿಂಗ್ ಅಂದರೆ ಪ್ರೆಷರ್ ಎಲ್ಲ ಹೊರಗೆ ಬರುತ್ತೆ, ಹಾಗಾಗಿ ಸೀಲಿಂಗ್ ಅಂತ ನೋಡಿ ಆ ಸೈಡಿಗೆ ನಾವು ಇಡಬೇಕು. ಹೀಗೆ ಇವಾಗ ಆಗಿದೆ ನೋಡಿ. ಡೈರೆಕ್ಟಾಗಿ ಓಪನ್ ಮಾಡಬೇಡಿ, ಫಸ್ಟಿಗೆ ಪ್ರೆಷರನ್ನು ತೆಗಿಬೇಕಾಗತ್ತೆ. ಹಾಗಾಗಿ ವೆಂಟಿಂಗಲ್ಲಿ ಇಟ್ಟು ಪ್ರೆಷರನ್ನು ತೆಗೆದು ಆಮೇಲೆ ಓಪನ್ ಮಾಡಿ, ಬೇಗನೆ ಓಪನ್ ಮಾಡಲಿಕ್ಕಿದ್ರೆ. ಅಥವಾ ಸ್ವಲ್ಪ ಹೊತ್ತು ಇಟ್ಟರೆ ತಾನಾಗಿ ಅದು ಪ್ರೆಷರೆಲ್ಲ ಹೋಗುತ್ತೆ, ಆಮೇಲೆ ನೀವು ಓಪನ್ ಮಾಡಿದರೆ ಆಯಿತು. ಕೀಪ್ ವಾರ್ಮ್ಗೆ ಬರುತ್ತೆ ಅದು, ಎಷ್ಟು ಹೊತ್ತು ಇಟ್ಟರೂ ಬಿಸಿಯಾಗಿ ಉಳಿಯುತ್ತೆ ಇದರಲ್ಲಿ. ಹಾಗಾಗಿ ನಿಮಗೆ ಬೇಡದಿದ್ದರೆ ಅದನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು. ರೈಸ್ ನೋಡ್ಬೋದು ಎಷ್ಟೊಂದು ಬಿಡುವಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇಲ್ಲಿ, ಚೆನ್ನಾಗಿ ಬಂದಿದಲ್ವಾ ನೋಡಿ. ಇದನ್ನು ನೀವು ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ಕೊಡ್ಬೋದು ಅಥವಾ ಆಫೀಸಿಗೆ ಕೂಡ ನೀವು ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಾಗುತ್ತೆ, ಒಮ್ಮೆ ನೀವು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.